डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानो होसदुर्ग राघु ದುರ್ಗ ನಗರದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕೆಎಸ್ಆರ್ಟಿಸಿ ಮತ್ತು ಪುರಸಭೆಯ ಸಹಯೋಗದಲ್ಲಿ ಕೆಎಸ್ಆರ್ಟಿಸಿ ಡಿಪೋ ಆವರಣದ ಸ್ವಚ್ಛತಾ ಕಾರ್ಯ ನೆರವೇರಿತು. ಸ್ವಚ್ಛ ಭಾರತ್ ಮಿಷನ್ ಪರಿಕಲ್ಪನೆಯ ಅಡಿಯಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಕೆಎಸ್ಆರ್ಟಿಸಿ ಸಿಬ್ಬಂದಿ ವರ್ಗದವರು ಮತ್ತು ಪುರಸಭೆಯ ಸ್ವಚ್ಛತಾ ಸಿಬ್ಬಂದಿಗಳು ಡಿಪೋ ಆವರಣದ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಪುರಸಭೆಯ ಮುಖ್ಯಾಧಿಕಾರಿ ನರಸಿಂಹಮೂರ್ತಿ ಮಾತನಾಡಿ, ಕೆಎಸ್ಆರ್ಟಿಸಿ ನೌಕರರು ಸ್ವಯಂ ಪ್ರೇರಿತವಾಗಿ ಈ ಕಾರ್ಯದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಅಭಿನಂದನೆ ಸಲ್ಲಿಸಿದರು. ಇವತ್ತಿನ ದಿನ ಪುರಸಭಾ ವತಿಯಿಂದ ಪರಿಸರ ದಿನಾಚರಣೆಯ ಒಂದು ಪೂರ್ವಭಾವಿಯಾಗಿ ನಾವು ಬೃಹತ್ ಮಟ್ಟದಲ್ಲಿ ಒಂದು ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಳ್ಳಬೇಕು ಅಂತೇಳಿ ಒಂದು ಸರ್ಕಾರದ ನಿರ್ದೇಶನದ ಅನುಸಾರ ಇವತ್ತಿನ ದಿನ ಒಂದು ಕೆಎಸ್ಆರ್ಟಿಸಿ ಡಿಪೋ ಒಳಗಡೆ ನಾವು ಬೃಹತ್ ಮಟ್ಟದ ಒಂದು ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಅಭಿಯಾನದಲ್ಲಿ ಕೆಎಸ್ಆರ್ಟಿಸಿ ನೌಕರರು, ಡಿಪೋ ನೌಕರರು ಮತ್ತು ನಮ್ಮ ಪುರಸಭೆ ಎಲ್ಲ ಕಾರ್ಮಿಕರು ವಿವಿಧ ಒಂದು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇವತ್ತು ನಾವು ಈ ಒಂದು ಬೃಹತ್ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಅಭಿಯಾನಕ್ಕೆ ಒಂದು ಉತ್ತಮವಾದ ಸ್ಪಂದನೆ ವ್ಯಕ್ತವಾಗಿದೆ. ಈ ಒಂದು ಅಭಿಯಾನದ ಮೂಲಕ ಏನು ಪಟ್ಟಣದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಈ ಒಂದು ಅಭಿಯಾನದ ಮೂಲಕ ನಾವು ಬಗೆಹರಿಸಲಿಕ್ಕೆ ನಾವು ಒಂದು ಮುನ್ನುಡಿಯನ್ನು ಬರೆದಿದ್ದೀವಿ ಇವತ್ತು. ಅದೇ ರೀತಿ ನಾವು ಪಟ್ಟಣದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇದೇ ರೀತಿ ಮಠದ ಬಾವಿಯನ್ನು ಕೂಡ ನಾವು ಸ್ವಚ್ಛ ಮಾಡುವಂಥ ಈ ಒಂದು ಕಾರ್ಯಕ್ರಮವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದೀವಿ. ಅದು ಕೂಡ ಯಶಸ್ವಿಯಾಗಿ ನಾವು ಇವತ್ತು ನೆರವೇರಿಸುವಂಥ ಕಾರ್ಯಕ್ರಮ ಮಾಡಿದ್ದೀವಿ. ಅದೇ ರೀತಿ ಪಟ್ಟಣದಲ್ಲಿ ಟ್ರಿಬಲ್ ಆರ್ ಅಂದರೆ ರೀಯೂಸು, ರೆಡ್ಯೂಸು ಮತ್ತು ರೀಸೈಕಲ್ ಒಂದು ಎರಡು ಕೇಂದ್ರಗಳನ್ನು ತೆರೆದು ಅತ್ಯುತ್ತಮವಾಗಿ ಪಟ್ಟಣದಲ್ಲಿ ಇವತ್ತು ಅವು ಕಾರ್ಯನಿರ್ವಹಿಸ್ತಾ ಇದೆ. ಏನು ಹಳೆ ವಸ್ತುಗಳನ್ನು ಸಾರ್ವಜನಿಕರು ತಂದುಕೊಟ್ಟರೆ ಅವರಿಗೆ ಪ್ರೋತ್ಸಾಹದಾಯಕವಾಗಿ ಒಂದು ಉಚಿತವಾಗಿ ನಾವು ಅವರಿಗೆ ಬದಲಿ ವಸ್ತುಗಳನ್ನು ಕೊಡೋದ್ರ ಮೂಲಕ ನಾವು ಈ ಒಂದು RRR ಒಂದು ಸೆಂಟ್ರ್ಗಳನ್ನು ಉತ್ತಮವಾಗಿ ಒಂದು ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ನಾನು ಪಟ್ಟಣದ ಜನತೆಗೆ ನಾನು ಆಭಾರಿಯಾಗಿರ್ತೀನಿ. ಈ ಒಂದು ಸ್ವಚ್ಛತಾ ಅಭಿಯಾನದಲ್ಲಿ ಎಲ್ಲರೂ ಕೂಡ ಒಂದು ಪಟ್ಟಣದ ಜನರು ಭಾಗವಹಿಸುವ ಮೂಲಕ ಉತ್ತಮವಾಗಿ ನಾವು ಪಟ್ಟಣವನ್ನು ಸ್ವಚ್ಛವಾಗಿಡುವುದ್ರ ಮೂಲಕ ನಾವು ಇನ್ನೂ ಹೆಚ್ಚಿನ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ. ಸಾರ್ವಜನಿಕರು ಕೂಡ ಪುರಸಭೆಯೊಂದಿಗೆ ಕೈಜೋಡಿಸಿ ಸ್ವಚ್ಛ ನಗರ ನಿರ್ಮಾಣಕ್ಕೆ ಕೈಜೋಡಿಸಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಕೆಎಸ್ಆರ್ಟಿಸಿ ಲೆಕ್ಕಪತ್ರ ನಿರ್ವಾಹಕರಾದ ಬಸವರಾಜ್, ಸಿಬ್ಬಂದಿ ವರ್ಗದ ಮೇಲ್ವಿಚಾರಕರಾದಂಥ ಪುಷ್ಪಾಂಜಲಿ ಮತ್ತು ಸಿಬ್ಬಂದಿ ಮನು, ಪುರಸಭೆಯ ಪರಿಸರ ಎಂಜಿನಿಯರ್ ತಿಮ್ಮರಾಜು ಮತ್ತು ಇತರೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಹೊಸದುರ್ಗದ ಪುರಸಭೆ ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ವತಿಯಿಂದ ಸ್ವಚ್ಛ ಭಾರತ ಅಭಿಯಾನದ ಪ್ರಯುಕ್ತ ನಮ್ಮ ಘಟಕ ಹಾಗೂ ಬಸ್ ನಿಲ್ದಾಣದ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದು, ಇದಕ್ಕೆ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳು ಹಾಗೂ ಆಡಳಿತ ವರ್ಗ ಸಹಕರಿಸಿ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡಿರ್ತಾರೆ. ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದೇ ರೀತಿ ಸ್ವಚ್ಛ ಭಾರತ ಎನ್ನುವಂಥದ್ದು ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು. ಆ ಒಂದು ಕನಸಿಗೆ ಈಗಿನ ಮಾನ್ಯ ಪ್ರಧಾನಿಗಳು ಪುಷ್ಟಿಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಗರಿಕರು ಕೂಡ ಸ್ವಚ್ಛತಾ ಭಾರತ ಅಭಿಯಾನದಲ್ಲಿ ಪಾಲ್ಗೊಂಡು ಪರಿಸರವನ್ನು ರಕ್ಷಿಸಿ ಹಾಗೂ ಸ್ವಚ್ಛತೆಯನ್ನು ಕಾಪಾಡಿ ಅಂತ ನಾವು ಮನವಿಯನ್ನು ಮಾಡ್ತಾ ನಮ್ಮ ನಾಲ್ಕು ಮಾತನಾಡಿ. ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.